ಎಸ್, ಮೈಸೂರಿಗೆ ಈಗಾಗಲೇ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಅವರು ಆಗಮಿಸಿರುವಂತಹ ಹೊತ್ತಲ್ಲೇ ಬಿಜೆಪಿ ನಾಯಕರು ಬೈದಾಡಿಕೊಂಡಿದ್ದಾರ. ಅಮಿತ್ ಶಾ ಭೇಟಿ ವೇಳೆ ಬಿಜೆಪಿ ನಾಯಕರ ವಾಗ್ವಾದ. ಶಾ ಸ್ವಾಗತಕ್ಕೆ ನಿಲ್ಲಬೇಕಾದಂತಹ ನಾಯಕರ ವಿಚಾರದಲ್ಲಿ ಅಸಮಾಧಾನ ಭುಗಿಲೆದ್ದಿದೆಯಾ? ಪರಸ್ಪರ ಬೈದಾಡಿಕೊಂಡಿದ್ದಾರ ನಾಯಕರು? ಸಂಸದ ಪ್ರತಾಪ್ ಸಿಂಹ ಹಾಗೆ ಪ್ರೀತಮ್ ಗೌಡ ನಡುವೆ ಅಸಮಾಧಾನ ಉಂಟಾಗಿದೆಯಾ? ಪ್ರೀತಮ್ ಗೌಡ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ನಡೆದಿದೆಯಾ? ಇಬ್ಬರನ್ನ ಸಮಾಧಾನ ಮಾಡಿದ ಬಿಜೆಪಿ ನಾಯಕರು? ಮೈಸೂರು ಸ್ಥಳೀಯ ನಾಯಕರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ. ಈ ಕಾರಣಕ್ಕಾಗಿ ಪ್ರೀತಮ್ ಗೌಡರನ್ನ ನೇರವಾಗಿ ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ. ತಾನು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರ ಪ್ರೀತಮ್ ಗೌಡ? ಪ್ರೀತಮ್ ಗೌಡ ಹಾಗೆ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ನಡೆದಿದೆಯಾ ಅನ್ನುವಂತ ಒಂದಿದ್ದೀಗ ಅನುಮಾನ ಹುಟ್ಟಾಕೊಳ್ತಾ ಇರುವಂಥದ್ದು. ಬಿಕಾಸ್ ಆಫ್ ಮೈಸೂರಿಗೆ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಕೋರೋದಕ್ಕೆ ಕೆಲವೊಂದಿಷ್ಟು ನಾಯಕರನ್ನ ನಿಯೋಜನೆ ಮಾಡಲಾಗಿತ್ತು. ಆ ನಾಯಕರೆಲ್ಲರೂ ಹೋಗಿ ಸ್ವಾಗತವನ್ನ ಕೋರಿದ್ರು. ಆ ಸಂದರ್ಭದಲ್ಲಿ ಕೆಲವು ಸ್ಥಳೀಯ ನಾಯಕರ ಹೆಸರನ್ನ ಅಲ್ಲಿ ಹಾಕಿರಲಿಲ್ಲ, ಪಟ್ಟಿಯಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಹಾಗಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪ್ರತಾಪ್ ಸಿಂಹ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಪ್ರೀತಮ್ ಗೌಡ ಹಾಗೆ ಪ್ರತಾಪ್ ಸಿಂಹ ನಡುವೆ ವಾಗ್ವಾದ ನಡೆದಿದೆ. ಅಮಿತ್ ಶಾ ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋ ವಿಚಾರಕ್ಕಾಗಿ ಶಾ ಸ್ವಾಗತಕ್ಕೆ ನಿಲ್ಲಬೇಕಾಗಿದ್ದಂಥ ನಾಯಕರ ವಿಚಾರದಲ್ಲಿ ಇದೀಗ ಅಸಮಾಧಾನ ಉಂಟಾಗಿರುವಂಥದ್ದು. ಶಾ ಸ್ವಾಗತಕ್ಕೆ ಕೆಲವೊಂದಿಷ್ಟು ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಆ ಪಟ್ಟಿಯಲ್ಲಿ ಕೆಲವು ಪ್ರಮುಖ ನಾಯಕರ ಹೆಸರು ಮಿಸ್ ಆಗಿದೆ. ಅದರಲ್ಲೂ ಕೂಡ ಸ್ಥಳೀಯ ನಾಯಕರ ಹೆಸರು ಮಿಸ್ಸಿಂಗ್ ಆಗಿರೋದಕ್ಕೆ ಪ್ರತಾಪ್ ಸಿಂಹ ಪ್ರೀತಮ್ ಗೌಡ ವಿರುದ್ಧ ವಾಗ್ವಾದವನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಎಸ್, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರವೀಣ್, ಈಗಾಗಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿರುವಂಥದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಣತಂತ್ರವನ್ನು ರೂಪಿಸೋಕೆ ಒಂದು ಕಡೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸಿದ್ರೆ ಇತ್ತ ಬಿಜೆಪಿ ನಾಯಕರಲ್ಲೇ ಒಂದು ರೀತಿಯ ಗದ್ದಲ ಗಲಾಟೆ ಉಂಟಾಗಿರುವಂಥದ್ದು. ಯಾವ ವಿಚಾರಕ್ಕಾಗಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಪ್ರೀತಮ್ ಗೌಡ ಅವರ ನಡುವೆ ವಾಗ್ವಾದ ಉಂಟಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ? ಪ್ರಿಯಾಂಕಾ, ಏನು ಅಮಿತ್ ಶಾ ಅವರ ಆಗಮನ ಹಿನ್ನೆಲೆ ಒಂದಷ್ಟು ಅವರ ಪಕ್ಷದ ಆಂತರಿಕ ಪ್ರೋಟೋಕಾಲ್ಸ್ಗಳಿರುತ್ತೆ. ಯಾಕೆಂದ್ರೆ ಬಂದಂತ ವರಿಷ್ಠರನ್ನ ಸ್ವಾಗತ ಮಾಡುವ ವಿಚಾರ ಇರ್ಬೋದು, ಮತ್ತೆ ಅವ್ರ ಜೊತೆ ವೇದಿಕೆ ಹಂಚಿಕೊಳ್ಳುವ ವಿಚಾರ ಇರ್ಬೋದು, ಅವೆಲ್ಲವೂ ಕೂಡ ಒಂದು ನಿಗದಿತ ವ್ಯಕ್ತಿಗಳನ್ನ ಅವರು ಮಾಡ್ಕೊಂಡಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಏರ್ಪೋರ್ಟ್ ನಲ್ಲಿ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಒಂದಷ್ಟು ವಾಗ್ವಾದಗಳು ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅವ್ರನ್ನ ಸಮಾಧಾನ ಪಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ಸ್ವಾಗತ ಮಾಡುವ ಅಂತ ಲೈನ್ಅಪ್ ಮಾಡುವಂತ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಕೈ ಬಿಟ್ಟೋಗಿರುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಾಗ್ವಾದ ನಡೆದಿರುವಂತದ್ದು. ಪ್ರಿಯಾಂಕಾ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗೆ.